Hi guys, welcome back to my YouTube channel that is Swapna's tutorial. If you channel ke subscribe agila ane, please subscribe agi videos na like maadi share maadi hage comment maadi. So naan ivat maartira subject yavdu andre English alli na next speech na explain maartidini. Yaa speech andre Narayan Murthy speech na explain maartidini. ಈ ಒಂದು ನಾರಾಯಣ ಮೂರ್ತಿ ಸ್ಪೀಚ್ ಬೇಸಿಕಲಿ ಯಾವುದ್ರ ಬಗ್ಗೆ ಅಂದರೆ ಇಲ್ಲಿ ನಾರಾಯಣ ಮೂರ್ತಿ ಏನು ಮಾಡ್ತಾರೆ ಅಂದರೆ ಕಂಪೇರ್ ಮಾಡ್ತಾರೆ ಇಂಡಿಯಾನ ವೆಸ್ಟ್ ಅಂದರೆ ವೆಸ್ಟ್ ಅಂದರೆ ಫಾರಿನ್ ಕಂಟ್ರೀಸ್ ಮಧ್ಯೆ ಇಂಡಿಯಾನ ಕಂಪೇರ್ ಮಾಡ್ತಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ಈ ಒಂದು ಸ್ಪೀಚ್ನ ಹೇಳಿದ್ದಾರೆ. ಇವರು ಸ್ಪೀಚ್ ಎಲ್ಲಿ ಹೇಳಿರೋದು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಈ ಒಂದು ಸ್ಪೀಚ್ನ ಹೇಳಿದ್ದಾರೆ. ಡೇಟ್ ಬಂದು 2nd October 2002. ಇವರೇನು ಮಾಡ್ತಾರೆ ಅಂದರೆ ವೆಸ್ಟರ್ನ್ ವ್ಯಾಲ್ಯೂಸ್ಗೂ ಮತ್ತು ಇಂಡಿಯನ್ ವ್ಯಾಲ್ಯೂಸ್ಗೂ ಕಂಪೇರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಏನು ಅಂದರೆ ಇಂಡಿಯನ್ ವ್ಯಾಲ್ಯೂಸ್ ಅಂದರೆ ಇಂಡಿಯನ್ ಟ್ರೆಡಿಷನ್ ಆಗಿರ್ಬೋದು ವ್ಯಾಲ್ಯೂಸ್ ಆಗಿರ್ಬೋದು ಅದೆಲ್ಲ ಅವರು ಕೀಳಾಗಿ ನೋಡ್ತಿಲ್ಲ. ಇಂಡಿಯನ್ ವ್ಯಾಲ್ಯೂಸ್ ಹೆಂಗಿದೆ ಅಂದರೆ ತುಂಬ ವರ್ಷ ಅಂದರೆ ತುಂಬ ಲಾಂಗ್ ಪೀರಿಯಡಿಂದ ನಮ್ಮ ಇಂಡಿಯನ್ ವ್ಯಾಲ್ಯೂಸ್ಗೆ ತುಂಬ ಬೆಲೆ ಇದೆ. ಆದರೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ವ್ಯಾಲ್ಯೂಸ್ನ ವೆಸ್ಟ್ ಇನ್ನು ನಾವು ಸ್ವಲ್ಪ ವ್ಯಾಲ್ಯೂಸ್ನ ಕಲ್ತ್ಕೋಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ರೆಸ್ಪೆಕ್ಟ್ ಫಾರ್ ಪಬ್ಲಿಕ್ ಗೂಡ್ಸ್ ಅಂತ. ಏನು ರೆಸ್ಪೆಕ್ಟ್ ಫಾರ್ ಪಬ್ಲಿಕ್ ಗೂಡ್ಸ್ ಅಂದರೆ ನಾವು ಇಂಡಿಯನ್ಸ್ ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ನಮ್ಮದು ಕಲ್ಚರ್ ಆಗಿರ್ಬೋದು ಟ್ರೆಡಿಷನ್ ಆಗಿರ್ಬೋದು ತುಂಬ ಏನ್ಷಿಯಂಟ್ ಕಾಲದಿಂದನೂ ಸಹ ನಮ್ಮೊಂದು ಟ್ರೆಡಿಷನ್ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಫ್ಯಾಮಿಲೀಸಲ್ಲಿ ನಾವು ತುಂಬ ಅಂದರೆ ತುಂಬ ಕೇರ್ ಮಾಡೋದಾಗಿರ್ಬೋದು ತುಂಬ ಲವ್ ಆಗಿರ್ಬೋದು ಎಲ್ಲ ನಮ್ಮ ಫ್ಯಾಮಿಲೀಸ್ ಮಧ್ಯೆ ಇರುತ್ತೆ ಹೊರತು ನಾವು ಅಕಸ್ಮಾತ್ ಆಚೆಗಡೆ ಹೋದಾಗ ಫ್ಯಾಮಿಲಿ ಬಿಟ್ ಆಚೆ ಎಲ್ಲರೂ ರೋಡ್ ಸೈಡೋ ಅಥವಾ ಬಸ್ಸಲ್ಲೋ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ ಪಬ್ಲಿಕ್ ಗೂಡ್ಸ್ನ. ಯೂಶ್ವಲಿ ನಾವು ಮನೇನ ತುಂಬ ಅಂದರೆ ತುಂಬ ಚೆನ್ನಾಗಿ ಇಟ್ಕೊಳ್ತೀವಿ. ಯಾಕೆ ಅಂದರೆ ಒಂದು ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮನೇನ ಇಟ್ಕೊಳ್ತೀವಿ. ಆದರೆ ನಾವು ಆಚೆ ಹೋದಾಗ ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಬಸ್ಸಲ್ಲಿ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಅಥವಾ ಎಲ್ಲರೂ ಒಂದು ಪಬ್ಲಿಕ್ ಗೂಡ್ಸ್ ನಾವೇನಾದ್ರು ಯೂಸ್ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ಅದನ್ನು ಹಾಳು ಮಾಡೋದಾಗಿರ್ಬೋದು ಅದಕ್ಕೆ ಏನಾದರೂ ಒಂದು ಕಸನ ಎಸೆಯೋದಾಗಿರ್ಬೋದು ಈ ಥರ ನಾವು ಪಬ್ಲಿಕ್ ಗೂಡ್ಸ್ ಅನ್ನೋದನ್ನ ಹಾಳು ಮಾಡ್ತಾ ಹೋಗ್ತೀವಿ. ಬಟ್ ನಾರಾಯಣ ಮೂರ್ತಿಯವ್ರು ಏನು ಮಾಡ್ತಾರೆ ಅಂದರೆ ಒಂದು ದಿವಸ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿರ್ಬೇಕಾದ್ರೆ ಅವ್ರೇನು ನೋಟಿಸ್ ಮಾಡ್ತಾರೆ ಅಂದರೆ ಅಲ್ಲಿನ ಪೀಪಲ್ ಏನು ಯೂಶ್ವಲಿ ಏನು ಮಾಡ್ತಿದ್ರು ಅಂದರೆ ಅವರು ತುಂಬಾ ಹೇಗೆ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತಾರೋ ಹಾಗೆ ಅವರು ಆಚೆಗಡೆ ಹೋದಾಗ ಪಬ್ಲಿಕ್ ಗೂಡ್ಸ್ ಆಗಿರ್ಬೋದು ಅವ್ರು ಏನೇ ಒಂದು ಟ್ರಾವೆಲಿಂಗ್ ಐಟಮ್ಸ್ ಆಗಿರ್ಬೋದು ಏನೇ ಒಂದು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಎಲ್ಲೂ ಸಹ ಒಂದು ಕಸ ಅನ್ನೋದಾಗಿರ್ಬೋದು ಅಥವಾ ಹಾಳು ಮಾಡೋದಾಗಿರ್ಬೋದು ಇದು ಯಾವುದು ಮಾಡಲ್ಲ. ಅವರು ಒಂದು ಪಬ್ಲಿಕ್ ಗೂಡ್ಸ್ನ ಯೂಸ್ ಮಾಡಲಿ ಅಥವಾ ಏನೇ ಒಂದು ಪಬ್ಲಿಕ್ ರಿಲೇಟೆಡ್ ಯೂಸ್ ಮಾಡಿದ್ರು ಸಹ ಅವ್ರೇನು ಅಂದ್ಕೊಳ್ತಾರೆ ಅಂದರೆ ಅವರ ಒಂದು ಸ್ವಂತ ಗೂಡ್ಸ್ ಅನ್ನೋ ಥರ ಅವರು ಆ ಒಂದು ಗೂಡ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ತಾರೆ. ಸೊ ಈ ಒಂದು ವಿಷಯನ ನಾವು ಕಲ್ತ್ಕೋಬೇಕು ಅಂತ ಹೇಳಿ ಇಲ್ಲಿ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಬಂತು ಅಕೌಂಟಬಿಲಿಟಿ ಅಂತ ಹೇಳ್ತಾರೆ. ಅಕೌಂಟಬಿಲಿಟಿ ಅಂದರೆ ಏನು ಅಂದರೆ ಈಗ ಒಬ್ಬ ಯಾವುದಾದ್ರೂ ಒಬ್ಬ ಮನುಷ್ಯ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ದ ಅಂದರೆ ತುಂಬ ಜನ ಯಾರಾದರೂ ಬಂದು ಕೇಳಿದ್ರೆ ಈ ಒಂದು ಒಳ್ಳೆ ಕೆಲಸ ಯಾರಪ್ಪ ಮಾಡಿದ್ದು ಅಂತ ಹೇಳಿ ಯಾರಾದರೂ ಬಂದು ಕೇಳಿದ್ರೆ ಅವನು ಫಸ್ಟು ತುಂಬ ಖುಷಿಯಿಂದ ಬಂದು ಹೇಳ್ತಾನೆ ಈ ಒಂದು ಒಳ್ಳೆ ಕೆಲಸ ನಾನೇ ಮಾಡಿದ್ದೀನಿ ನನ್ನ ಹೊಗಳಿ ಅಂತ ಹೇಳಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಬಟ್ ಅದೇ ಒಬ್ಬ ವ್ಯಕ್ತಿ ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅವನೇನು ಮಾಡ್ತಾನೆ ಅಂದರೆ ಅಷ್ಟು ಜನ ಬಂದು ಯಾರು ಈ ಕೆಲಸ ಮಾಡಿರೋದು ಅಂತ ಕೇಳಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ಳಲ್ಲ. ಆ ಒಂದು ಕೆಲಸ ಬೇರೆ ಒಬ್ಬ ಮಾಡ್ದ ಅಂತ ಹೇಳಿ ಆ ಒಂದು ಆಪಾದನೆ ಹಾಕ್ಬಿಡ್ತಾನೆ. ಸೊ ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳಿ ಇಲ್ಲಿ ನಾರಾಯಣ ಮೂರ್ತಿ ಹೇಳ್ತಾರೆ. ಯಾಕೆ ಅಂದರೆ ಇವಾಗ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮಗೆ ಒಪ್ಕೊಳ್ಳೋ ಒಂದು ಮನಸ್ಥಿತಿ ಇರುತ್ತೋ ಅದೇ ಥರ ನಾವು ಕೆಟ್ಟ ಕೆಲಸ ಮಾಡಿದಾಗೂ ಸಹ ಆ ಒಂದು ಕೆಲಸದ ಬಗ್ಗೆ ಒಪ್ಕೊಳ್ಳೋ ಒಂದು ಜವಾಬ್ದಾರಿ ನಮಗಿರಬೇಕು. ಯಾಕೆ ಅಂದರೆ ಎಲ್ಲ ಮನುಷ್ಯರು ಸಹ ಒಂದು ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ ಏನಿಲ್ಲ. ಯಾವುದಾದ್ರೂ ಒಂದು ರೀಸನಲ್ಲಿ ಕೆಟ್ಟ ಕೆಲಸ ಮಾಡಲೂಬೋದು ಬಟ್ ಅದೊಂದು ತಿದ್ಕೊಳ್ಳೋ ಅವಕಾಶ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಡಿಗ್ನಿಟಿ ಆಫ್ ಲೇಬರ್ ಅಂತ. ಡಿಗ್ನಿಟಿ ಆಫ್ ಲೇಬರ್ ಅಂದರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂದರೆ ಇವಾಗ ಅಕಸ್ಮಾತ್ ಏನಾದರೂ ಕಂಪನಿ ಅನ್ನೋದು ಏನಾದರೂ ಸಕ್ಸೀಡ್ ಅನ್ನೋದು ಆದರೆ ಆಗ ಒಂದು ಕಂಪನಿ ಸಕ್ಸೀಡ್ ಆದಾಗ CEOs ಆಗಿರ್ಬೋದು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು ಎಂಪ್ಲಾಯೀಸ್ ಆಗಿರ್ಬೋದು ಇಂಥವ್ರು ಮಾತ್ರ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಸಕ್ಸೀಡ್ ಆಗಿರೋ ಒಂದು ಸೆಲೆಬ್ರೇಷನ್ನ ಮಾಡ್ತಾ ಹೋಗ್ತಾರೆ.
ಬಟ್ ಅದೇ ಒಂದು ಸೆಲೆಬ್ರೇಷನ್ನ ಟೀ ಮಾಡೋರಾಗಿರ್ಬೋದು ಅಥವಾ ಒಂದು ಕಾರ್ ಡ್ರೈವರ್ಸ್ ಆಗಿರ್ಬೋದು, ಕಂಪ್ನಿಗೆ ಯಾರ್ಯಾರೆಲ್ಲ ಒಂದು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವರೆಲ್ಲ ಒಂದು ಸೆಲೆಬ್ರೇಷನ್ ಅನ್ನೋದನ್ನ ಮಾಡೋಕ್ಕಾಗಲ್ಲ, ಅವರೆಲ್ಲ ಒಂದು ಸೆಲೆಬ್ರೇಷನಿಂದ ಆಚೆ ಇರ್ತಾರೆ. ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೆಂಗೆ ಅಂದರೆ ಟೀ ಮಾಡೋರಿಂದ ಹಿಡ್ದು ಡ್ರೈವರ್ವರೆಗೂ ಎಲ್ಲರೂ ಸಹ ಈ ಒಂದು ಸೆಲೆಬ್ರೇಷನ್ ಅಂದರೆ ಕಂಪ್ನಿ ಸಕ್ಸಸ್ ಆಗೋಕ್ಕೆ ಯಾರ್ಯಾರೆಲ್ಲ ರೀಸನ್ಸ್ ಇರ್ತಾರೋ ಎಲ್ಲರನ್ನೂ ಸಹ ಒಂದು ಸೆಲೆಬ್ರೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಸೊ ನಾವು ಈ ಒಂದು ಕಾನ್ಸೆಪ್ಟನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ನಾರಾಯಣ್ ಮೂರ್ತಿ ಅವ್ರು ಹೇಳ್ತಾ ಹೋಗ್ತಾರೆ ಅವರೊಂದು ಸ್ಪೀಚಲ್ಲಿ. ನೆಕ್ಸ್ಟು ಪ್ರೊಫೆಷ್ನಲಿಸಮ್. ಇಲ್ಲಿ ಪ್ರೊಫೆಷ್ನಲಿಸಮ್ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಒಂದು ಕಂಪ್ನೀಲಿ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಒಬ್ಬರು ವರ್ಕ್ ಮಾಡ್ತಿದ್ರು ಸಹ ಅವರ ಒಂದು ಫ್ರೆಂಡ್ಸೇ ಅಥವಾ ಫ್ಯಾಮಿಲೀಸ್ ಮೆಂಬರ್ಸಲ್ಲೇ ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರು ಸಹ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪಾಯಿಂಟ್ ಔಟ್ ಮಾಡಿ ಬೈದು ಆ ಒಂದು ಕರೆಕ್ಷನ್ ಮಾಡ್ತಾರೆ ಅಂದರೆ ತಿಂತಾರೆ. ಬಟ್ ಇಲ್ಲಿ ಏನು ಮಾಡ್ತೀವಿ ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಕಂಪ್ನೀಸಲ್ಲಿ ಫ್ರೆಂಡ್ಸೋ ಫ್ಯಾಮಿಲೀಸೋ ಯಾರಾದರೂ ಈ ಥರ ಪರ್ಸನ್ಸ್ ನಮಗೆ ಗೊತ್ತಿರೋರು ಯಾರಾದರೂ ತಪ್ಪೇನಾದ್ರು ಮಾಡಿದ್ರೆ ಒಂದು ಕಂಪನಿಯಲ್ಲಿ ತಪ್ಪೇನಾದ್ರು ಮಾಡಿದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಸಾಫ್ಟ್ ಕಾರ್ನರ್ ತೋರಿಸ್ತೀವಿ. ಸರಿ ಬೇಡ ಬಿಡು ನನ್ನ ಫ್ರೆಂಡ್ ಅವರು ನಾನು ಯಾಕೆ ಅವ್ರಿಗೆ ಬೈಯೋದು ಅಂತ ಹೇಳಿ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತೀವಿ. ಸೊ ಈ ಒಂದು ಕೆಲಸನ ನಾವು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ನಾರಾಯಣ ಮೂರ್ತಿ ಅವ್ರು ಹೇಳ್ತಿದ್ದಾರೆ. ಯಾಕೆ ಅಂದರೆ ಒಬ್ಬ ಎಂಪ್ಲಾಯಿ ಯಾರಾದರೂ ಒಬ್ಬರು ಬಂದು ಕಂಪ್ನಿಗೆ ಅಂತ ಒಂದು ಎಂಪ್ಲಾಯ್ಮೆಂಟ್ ಅವಕಾಶನ ತೊಗೊಂಡ್ರೆ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಸತಿ ಗೊತ್ತಾಯಿತು ಅಂದರೆ ಅವರು ಫ್ರೆಂಡ್ಸೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಯಾರೇ ಒಬ್ಬರೇ ಆಗಿದ್ರು ಸಹ ನಾವು ಅವ್ರಿಗೆ ಯಾವುದೇ ಕಾರ್ನರ್ಗೂ ಸಾಫ್ಟ್ ಕಾರ್ನರ್ ಅನ್ನೋದು ತೋರಿಸಲೇಬಾರ್ದು. ಯಾರೇ ಒಬ್ಬರು ಕಂಪ್ನಿದಲ್ಲಿ ಏನಾದರೂ ಒಂದು ತಪ್ಪು ಮಾಡಿದರೆ ನಾವು ಹೇಳಬೇಕು ಅಂತ ಹೇಳಿ ನಾರಾಯಣ ಮೂರ್ತಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಅಂದರೆ ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವರ ಒಂದು ಮಕ್ಕಳಿಗೆ ಅವರು ಹೇಗೆ ಇಂಡಿವಿಜುವಲ್ ಆಗಿರೋದು, ಹೇಗೆ ಒಂದು ಲೈಫ್ನ ಲೀಡ್ ಮಾಡಬೇಕು, ಇಂಡಿಪೆಂಡೆಂಟಾಗಿ ಹೇಗೆ ಒಂದು ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಹೇಳ್ತಾ ಹೋಗ್ತಾರೆ. ಅವ್ರು ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರು ಸಹ ಇವರು ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದು ಅವರ ಒಂದು ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಇರೋದು ಹೇಗೆ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗಳು ಯೂಶ್ವಲಿ ಅವ್ರ ಮಕ್ಕಳು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಸಹ ಇವರು ಸಪೋರ್ಟ್ ಮಾಡಲ್ಲ, ಜಸ್ಟ್ ಸಪೋರ್ಟ್ ಮಾಡಲ್ಲ, ನಾವು ಹೇಳ್ದಂಗೆ ಕೇಳು ಅಂತ ಹೇಳಿ ತುಂಬ ಪೇರೆಂಟ್ಸ್ ಹೇಳ್ತಾ ಹೋಗ್ತಾರೆ. ಸೊ ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವರು ಒಂದು ಓನ್ ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು ಅಥವಾ ಎಲ್ಲದರಲ್ಲೂ ಲ್ಯಾಕ್ ಆಗಿರ್ತಾರೆ ಅಂದರೆ ಹಿಂದೆ ಹುಡ್ಕೋಬಿಡ್ತಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಬ್ಬ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಯೂಶ್ವಲಿ ಇಂಡಿಪೆಂಡೆಂಟಾಗಿ ಇರೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ನಾರಾಯಣ ಮೂರ್ತಿ ಅವ್ರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು ಆನರಿಂಗ್ ಕಾಂಟ್ರಾಕ್ಟ್ಸ್ ಅಂತ. ಇಲ್ಲಿ ಆನರಿಂಗ್ ಕಾಂಟ್ರಾಕ್ಟ್ಸ್ ಅಂದರೆ ಇಂಡಿಯಾದಲ್ಲಿ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಕಂಟ್ರಿಯಲ್ಲೇ ಸ್ಕಾಲರ್ಶಿಪ್ ತೊಗೊಂಡು ನಮ್ಮ ಒಂದು ಬೆನಿಫಿಟ್ಸ್ ಏನೇನಿದೆಯೋ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಬೇರೆ ಕಂಟ್ರಿಗೆ ಹೋಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವರು ಬರೀ ಎಜುಕೇಷನ್ಗೋಸ್ಕರ ಬೇರೆ ಒಂದು ಕಂಟ್ರಿಗೆ ಹೋಗಿ ಎಜುಕೇಟ್ ಮಾಡಿಬಿಟ್ಟು ವಾಪಸ್ ಬರೋಣ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಹೋಗ್ತಾರೆ. ಬಟ್ ಅವ್ರಿಗೇನಾಗುತ್ತೆ ಅಂದರೆ ಅವ್ರು ಅಲ್ಲಿ ಓದಿ ಮುಗಿಸಿದ ತಕ್ಷಣ ಅವ್ರಿಗೆ ಅಲ್ಲಿನ ಒಂದು ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಕಾಯ್ತಿರುತ್ತೆ, ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಕೊಡೋದಾಗಿರ್ಬೋದು ಅಥವಾ ಏನಾದ್ರು ಒಂದು ಎಂಪ್ಲಾಯ್ಮೆಂಟಲ್ಲಿ ಹೈಕ್ ಆಗಿರ್ಬೋದು ಇಂಥದ್ದೆಲ್ಲ ಜಾಸ್ತಿ ಕೊಟ್ಟು ಕೊಟ್ಟು ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಅಲ್ಲೇ ಇರಿಸ್ಕೊಳ್ಳೋ ಥರ ಮಾಡಿಬಿಡುತ್ತೆ ಆ ಒಂದು ಕಂಟ್ರೀಸು. ಸೊ ಇಲ್ಲಿ ನಾರಾಯಣ ಮೂರ್ತಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟು ನಮ್ಮ ಇಂಡಿಯಾದಲ್ಲಿ ಈ ಒಂದು ಸಿಸ್ಟಮ್ಮು ಜಾಸ್ತಿ ಡೆವಲಪ್ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಅಂದರೆ ಇಂಡಿಯಾದಲ್ಲೇ ಸ್ಟೂಡೆಂಟ್ಸ್ಗಳಿಗೆ ನೀಟಾಗಿ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು ಎಲ್ಲ ಒಂದು ಈ ಒಂದು ಫೆಸಿಲಿಟೀಸ್ ಏನೇನೆಲ್ಲ ಬೇಕೋ ಆ ಒಂದು ಫೆಸಿಲಿಟೀಸ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋದರೆ ಇಲ್ಲಿನ ಒಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬೇರೆ ಒಂದು ಕಂಟ್ರಿಗೆ ಹೋಗಿ ಓದಲ್ಲ, ಇಲ್ಲೇ ಓದಿ ನಮ್ಮೊಂದು ಕಂಟ್ರಿಗೇ ಅವರ ಒಂದು ಡೆಡಿಕೇಶನ್ನ ತೋರಿಸ್ತಾರೆ ಅಂತ ಹೇಳಿ ಇಲ್ಲಿ ನಾರಾಯಣ ಮೂರ್ತಿ ಅವರ ಸ್ಪೀಚಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಅಂದರೆ ನಾರಾಯಣ ಮೂರ್ತಿ ಅವರು ಸ್ವಲ್ಪ ವೆಸ್ಟರ್ನ್ ವ್ಯಾಲ್ಯೂಸ್ನ ಲಿಸ್ಟ್ ಮಾಡ್ತಾ ಹೋಗಿದ್ರು. ಸೊ ಇಲ್ಲಿ ಇವರೇನು ಹೇಳ್ತಿದ್ದಾರೆ ಅಂದರೆ ಈಗ ಇಂಡಿಯಾದಲ್ಲಿ ಇಂಡಿಯನ್ಸ್ ಏನು ಮಾಡಬೇಕು ಅಂದರೆ ಎಷ್ಟು ನಾವು ಒಂದು ಫ್ಯಾಮಿಲಿ ಮೇಲೆ ಎಷ್ಟು ನಾವು ಲವ್ ಕನ್ಸರ್ನ್ ಎಲ್ಲ ತೋರಿಸ್ತೀವೋ ಅದೇ ಥರ ನಾವು ಸೊಸೈಟಿಗೂ ಸಹ ನಮ್ಮದೇ ಒಂದು ಗೂಡ್ಸ್ ಅದು ಏನೇ ಆಗಿರ್ಬೋದು ಪಬ್ಲಿಕ್ ಗೂಡ್ಸ್ ಆಗಿರ್ಬೋದು ಅಥವಾ ಸೊಸೈಟಿಲಿ ಯಾರೇ ಒಬ್ಬ ಮನುಷ್ಯ ಇದ್ದರೂ ಸಹ ಅವ್ರು ನಮ್ಮವರೇ ಅಂತ ಹೇಳಿ ಟ್ರೀಟ್ ಮಾಡಿದಾಗ ನಮ್ಮ ಒಂದು ಮನಸ್ಥಿತಿನೇ ಚೇಂಜ್ ಆಗಿ ನಮ್ಮ ಒಂದು ಕಂಟ್ರಿ ಸಹ ತುಂಬ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಇಂಡಿವಿಜುವಲ್ಗೆ ತುಂಬ ಪ್ರಿಯಾರಿಟಿ ಕೊಡಬೇಕು,
ಈಗ ಸ್ಟೂಡೆಂಟ್ಸ್ಗಳಿಗೂ ಆಗಿರ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗಿರ್ಬೋದು ಬೆನಿಫಿಟ್ಸ್ ಅನ್ನೋದನ್ನ ಜಾಸ್ತಿ ಕೊಟ್ಟಷ್ಟು ಇಂಡಿಯಾದಲ್ಲೇ ಎಲ್ಲರೂ ಉಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂಥ ಫೆಸಿಲಿಟೀಸ್ ಎಲ್ಲ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ನಮ್ಮ ಒಂದು ಕಂಟ್ರಿ ಡೆವಲಪ್ಡ್ ಕಂಟ್ರಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾರಾಯಣ್ ಮೂರ್ತಿ ಅವರು ಅವರ ಒಂದು ಸ್ಪೀಚಲ್ಲಿ ಹೇಳ್ತಾ ಹೋಗಿದ್ರು. ಇಷ್ಟು ಈ ಒಂದು ಸ್ಪೀಚ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.